ಫ್ರಾನ್ಸ್ ದೇಶದಲ್ಲಿ ಬಳಸುವಂತಹ ವಿವಿಧ ಯುದ್ದ ವಿಮಾನಗಳು ಈ ಬಾರಿ ಏರ್ ಶೋ ನಲ್ಲಿ ಪ್ರದರ್ಶನಗೊಳ್ತಾ ಇರುವಂತದ್ದು. ನಾವಿವಾಗ ಪೆವಿಲಿಯನ್ ನಲ್ಲಿ ಈಗ ಕಾಣಬಹುದು ಫ್ರಾನ್ಸ್ ದೇಶದಲ್ಲಿ ಬಳಸುವಂತಹ ಯುದ್ದ ವಿಮಾನಗಳು ಮಿರಾಜ್ 2000 ಯುದ್ದ ವಿಮಾನ ಆಗಿರ್ಬೋದು, ರಫೇಲ್ ಯುದ್ದ ವಿಮಾನ ಆಗಿರ್ಬೋದು, MICA IRF ಯುದ್ದ ವಿಮಾನಗಳು, ಜಾಗ್ವರ್ ಯುದ್ದ ವಿಮಾನ, ಈ ಎಲ್ಲ ವಿವಿಧ ಬಗೆಯ ಯುದ್ದ ವಿಮಾನಗಳು ಫ್ರಾನ್ಸ್ ದೇಶದಲ್ಲಿ ಬಳಸುವಂತಹ ಯುದ್ದ ವಿಮಾನಗಳು ಈಗ ಈ ಬಾರಿ ಏರ್ಶೋನಲ್ಲಿ ಪ್ರದರ್ಶನಕ್ಕಿಟ್ಟಿರುವಂತದ್ದು. ಜೊತೆಗೆ ಈ ಒಂದು ಯುದ್ದ ವಿಮಾನಗಳಲ್ಲಿ ಮಿಸೈಲ್ ಗಳನ್ನ ಯಾವ ರೀತಿ ಒತ್ತೊಯ್ಯಬಲ್ಲವು, ಕ್ಷಿಪಣಿಗಳನ್ನ ಆರಿಸುವಂತಹ ಒಂದು ಕ್ಷಿಪಣಿಗಳ ಒಂದು ಪ್ರದರ್ಶನ ಕೂಡ ಇಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇದ್ರ ಈ ಒಂದು ಯಾವ್ಯಾವ ತರ ಯುದ್ದ ವಿಮಾನಗಳು ಫ್ರಾನ್ಸ್ ದೇಶದಲ್ಲಿವೆ, ಆ ಜೊತೆಗೆ ನಮ್ಮ ಭಾರತೀಯ ವಾಯುಸೇನೆಯಲ್ಲೂ ಕೂಡ ಈ ಒಂದು ಮಿರಾಜ್ 2000 ಆಗಿರ್ಬೋದು, ರಫೇಲ್ ಯುದ್ದ ವಿಮಾನ ಆಗಿರ್ಬೋದು, ಎಲ್ಲ ಯುದ್ದ ವಿಮಾನಗಳು ಕೂಡ ಬಳಕೆಯಲ್ಲಿರುವಂತದ್ದು. ಮಿರಾಜ್ 2000 ಯುದ್ದ ವಿಮಾನ 2000 ಅಂದ್ರೆ ಕಾರ್ಗಿಲ್ ಯುದ್ದದ ಸಂದರ್ಭದಲ್ಲೂ ಕೂಡ ಅದನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಈ ಒಂದು ಮಿರಾಜ್ ಯುದ್ದ ವಿಮಾನ ರಾತ್ರಿ ಹಾಗೂ ಹಗಲಿನ ವೇಳೆಯಲ್ಲೂ ಕೂಡ ಕಾರ್ಯನಿರ್ವಹಿಸಬಲ್ಲದು, ಜೊತೆಗೆ ಶತ್ರುಗಳನ್ನ ಹೊಡೆದುರುಳಿಸುವಂತ ಸಾಮರ್ಥ್ಯ ಕೂಡ ಇರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ರಫೇಲ್ ಯುದ್ಧ ವಿಮಾನ ಕೂಡ ಇಲ್ಲಿ ಇಟ್ಟಿರುವಂತದ್ದು. ಈಗ ನೋಡ್ತಾ ಇರಬಹುದು ಸುಮಾರು ಈ ಒಂದು ರಫೇಲ್ ಯುದ್ಧ ವಿಮಾನ 9 ಕ್ಷಿಪಣಿಗಳನ್ನ ಎತ್ತುಕೊ ಉಡಾಯಿಸಬಲ್ಲವಂತ ಶಕ್ತಿಯನ್ನ ಹೊಂದಿದೆ. ಹೀಗೆ ಸಾಕಷ್ಟು ಯುದ್ಧ ವಿಮಾನಗಳು ಫ್ರಾನ್ಸ್ ದೇಶ ಏನು ಉತ್ಪಾದನೆಯನ್ನ ಮಾಡ್ತಾ ಇದೆ ಯುದ್ಧ ವಿಮಾನಗಳನ್ನ, ಅದನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ರಫೇಲ್ ಆಗಿರ್ಬೋದು, ಮಿರಾಜ್ ಆಗಿರ್ಬೋದು, ವಿವಿಧ ಯುದ್ಧ ವಿಮಾನಗಳನ್ನ ಹಲವಾರು ದೇಶಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಈ ಬಾರಿ ಸಾಕಷ್ಟು ಯುದ್ಧ ವಿಮಾನಗಳನ್ನ ಈ ಬಾರಿ ಪ್ರದರ್ಶನದಲ್ಲಿ ಏರ್ ಶೋ ಪ್ರದರ್ಶನದಲ್ಲಿ ಇಟ್ಟಿರುವಂತದ್ದು. ಕ್ಯಾಮರಾಮನ್ ನವೀನ್ ಪೂಜಾರಿ ಜೊತೆ ನಂದೀಶ್ ಮಲ್ಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.